हेलो फ्रेंड्स, वेलकम टू राधिका सारार किचन। नानिवत्तु आरोग्यकरवाद गणिके सोप्पिन चटनी माड्ता इदीनि। गणिके सोप्पिन पल्य एल्लरू माडे इर्तीरा। ओम्मे हीगे चटनी माड नोडि। बिसि बिसि अन्नक्के खारखारवाद ई चटनी तुंबा चेन्नागागुत्ते। ई गणिके सोप्पिगे केलवु कडे काशी सोप्पु अंत करीतारे। नानु इदक्के ओंदु हिडि गणिके सोप्पन्नु तगोंडिदीनि। ಇದರಲ್ಲಿ ಹೂವು ಮತ್ತು ಕಾಯಿ ಇರುತ್ತೆ, ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ತೊಳೆದಿಟ್ಕೊಳ್ಳಿ. ಅದರ ನೀರು ಆರಲಿಕ್ಕೆ ಇಡಿ. ನಂತರ ಒಂದು ಪ್ಯಾನ್ ಬಿಸಿ ಮಾಡಿ, ಅದಕ್ಕೆ 1 ಟೀಸ್ಪೂನ್ ತೆಂಗಿನೆಣ್ಣೆ ಹಾಕಿ. ಎಣ್ಣೆ ಬಿಸಿಯಾದ ನಂತರ ಅದಕ್ಕೆ ಒಂದು 1/2 ಟೀಸ್ಪೂನ್ ಮೆಂತೆ ಹಾಕಿ. ಮೆಂತೆ ಸಿಡಿದ ನಂತರ ಒಂದು ಈರುಳ್ಳಿ ಕಟ್ ಮಾಡಿ ಹಾಕಿ, ಎರಡು ಬೆಳ್ಳುಳ್ಳಿ, 5 ಹಸಿಮೆಣಸಿನಕಾಯಿಯನ್ನು ಕಟ್ ಮಾಡಿ ಹಾಕಿ. ನಂತರ ಇದನ್ನು ಹುರಿಯಿರಿ. ಇದು ಕೆಂಬಣ್ಣ ಆಗೋವರೆಗೆ ಹುರಿಯೋ ಅವಶ್ಯಕತೆ ಇಲ್ಲ, ಅದರ ಹಸಿ ವಾಸನೆ ಹೋಗುವಷ್ಟೊತ್ತು ಹುರಿದ್ರೆ ಸಾಕು. ನಂತರ ಇದಕ್ಕೆ ಸ್ವಲ್ಪ ಹುಣಸೆ ಹಣ್ಣು ಹಾಕಿ ಅದನ್ನು ಹುರಿಯಿರಿ. ನಂತರ ಕ್ಲೀನ್ ಮಾಡಿ ಇಟ್ಕೊಂಡ ಸೊಪ್ಪನ್ನು ಇದಕ್ಕೆ ಹಾಕಿ ಇದನ್ನು ಬಾಡಿಸಿ ಎಲ್ಲ ಸೊಪ್ಪು ಕಲರ್ ಚೇಂಜ್ ಆಗೋವರೆಗೆ ಇದನ್ನು ಹುರಿಯಿರಿ. ನಂತರ ಗ್ಯಾಸ್ ಆಫ್ ಮಾಡಿ ಇದು ಪೂರ್ತಿ ತಣ್ಣಗಾಗುವವರೆಗೆ ಹಾಗೆ ಇಡಿ. ನಂತರ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿ ಒಂದು 2 ಟೀಸ್ಪೂನ್ ನೀರು ಹಾಕಿ, ಇದಕ್ಕೆ ಹೆಚ್ಚು ನೀರು ಹಾಕೋದು ಬೇಡ, ಇದನ್ನು ಗ್ರೈಂಡ್ ಮಾಡಿ ಇದನ್ನು ನುಣ್ಣಗೆ ರುಬ್ಬೋದು ಬೇಡ, ಸ್ವಲ್ಪ ತರಿ ತರಿ ಇರೋ ಹಾಗೆ ರುಬ್ಕೊಳ್ಳಿ. ನಂತರ ಇದಕ್ಕೆ ಒಗ್ಗರಣೆ ಹಾಕಿ 1 ಟೀಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ, ಕಡಲೆಬೇಳೆ, ಉದ್ದಿನ ಬೇಳೆ ಹಾಕಿ ಹುರಿಯಿರಿ. ನಂತರ ಇದಕ್ಕೆ ಒಂದು ಒಣಗಿದ ಮೆಣಸನ್ನು ಹಾಕಿ ಹುರಿಯಿರಿ. ಗ್ಯಾಸ್ ಆಫ್ ಮಾಡಿ ಈ ಹುರಿದ ಒಣಮೆಣಸಿನ ಮಿಕ್ಸನ್ನು ಚಟ್ನಿಗೆ ಹಾಕಿ, ಇದು ಬಿಸಿ ಬಿಸಿ ಅನ್ನದ ಜೊತೆ ತುಂಬ ರುಚಿಯಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಜೊತೆಗೆ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಆಗ ನಾನು ಹಾಕುವ ಎಲ್ಲ ರೆಸಿಪಿ ನೋಟಿಫಿಕೇಷನ್ ನಿಮಗೆ ಮೊದಲೇ ಬಂದು ತಲುಪುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.